ಎಡಹರೆಯದಲ್ಲಿ ಮತ್ತು ಹದಿಹರೆಯದಲ್ಲಿ. ನಾನು ಹುಟ್ಟಿದ್ದು 1943 ಏಪ್ರಿಲ್ 22 ತಾರೀಕು. ನನ್ನ ತಂದೆ ಬಡಕಿಲ ಶಂಭು ಶರ್ಮರು, ತಾಯಿ ಹೊನ್ನಮ್ಮ. ನಮ್ಮ ಗೋತ್ರ ಕಶ್ಯಪ. ನನ್ನ ತಾಯಿಗೆ ಶಂಭು ಶರ್ಮರು ಅತ್ತೆಯ ಮಗ ಭಾವ. ತಾಯಿಯ ಹೆಸರು ಲಕ್ಷ್ಮಿ. ತಾಯಿಯ ತಂದೆಯ ಹೆಸರು ಶಂಕರಭಟ್ಟ. ಅವರ ಮನೆ ನರ್ಬೆ ಮತ್ತು ಗೋತ್ರ ವಸಿಷ್ಠ. ನನ್ನ ತಾಯಿಯ ಅಣ್ಣಂದಿರು ಚಿಕ್ಕಂದಿನಿಂದಲೇ ವೇದ ಮಂತ್ರಗಳನ್ನು ಕಲಿಯಲು ಬಡಕಿಲ ಮನೆಗೆ ಬರುತ್ತಿದ್ದರಂತೆ. ಅಲ್ಲಿ ಅವರ ಸೋದರತ್ತೆಯ ಮನೆಯ ಹತ್ತಿರ ಒಂದು ಗುರುಕುಲ ಇತ್ತು. ಆಗಿನ ಕಾಲದಲ್ಲಿ ಈಗಿನಂತೆ ಶಾಲೆಗಳಿರಲಿಲ್ಲ. ಹಾಗಾಗಿ ದರ್ಬೆ ಮನೆಯವರು ಬಡಕಿಲ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದರು. ಬಡಕಿಲದವರು ದರ್ಬೆ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದರು. ಹೇಗಿದ್ದರೂ ಹೊನ್ನಮ್ಮ ಶಂಭು ಶರ್ಮರಿಗೆ ಸೋದರ ಮಾವನ ಮಗಳು. ಹಾಗಾಗಿ ಅವಳನ್ನು ಶಂಭು ಶರ್ಮರೊಂದಿಗೆ ಮದುವೆ ಮಾಡಬಹುದು ಎಂದು ಎರಡು ಮನೆಯವರು ಮಾತನಾಡಿಕೊಂಡರಂತೆ. ಹಾಗೆ ನನ್ನ ತಾಯಿಯ ಮದುವೆಯನ್ನು ದರ್ಬೆ ಮನೆಯಲ್ಲಿ ಮಾಡಿದರಂತೆ. ಮದುವೆಯ ಬಳಿಕ ನನ್ನ ತಾಯಿ ಬಡಕಿಲ ಮನೆಗೆ ಬಂದರಂತೆ. ಪುತ್ತೂರು ಕೊಂಬೆಟ್ಟಿನ ಮನೆ. ನನ್ನ ತಂದೆ ಡಾಕ್ಟರರಾಗಿ ಕಲಿಕೆಯನ್ನು ಮುಗಿಸಿದ ಮೇಲೆ ಮೊದಲಿಗೆ ಬಡಕಿಲದಲ್ಲಿ ಮದ್ದಿನ ಶಾಪ್ ತೆರೆದರು. ಆಮೇಲೆ ಬಡಕಿಲದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಪುತ್ತೂರಿನಲ್ಲಿ ಶಾಪ್ ತೆರೆದರು ಮತ್ತು ಹತ್ತಿರದ ಕೊಂಬೆಟ್ಟಿನಲ್ಲಿ ಮನೆ ಮಾಡಿದರು. ಅವರ ಜೊತೆ ಅವರ ಕಂಪೌಂಡರ್ ಆಗಿದ್ದ ಅವರ ತಮ್ಮ ಸೀತಾರಾಮ ಭಟ್ಟರು ಸಂಸಾರ ಸಹಿತ ಕೊಂಬೆಟ್ಟಿನಲ್ಲಿ ನೆಲೆಸಲು ಬಂದರು. ನನ್ನ ತಂದೆ ತಾಯಿಗೆ ನಾವು 12 ಮಂದಿ ಮಕ್ಕಳು, 5 ಗಂಡು ಮತ್ತು 7 ಹೆಣ್ಣು. ನನ್ನ ದೊಡ್ಡ ಅಣ್ಣನ ಹೆಸರು ಶಿವರಾಮ. ಎರಡನೆಯವಳು ನನ್ನ ಅಕ್ಕ ದೇವಕಿ. ಮೂರನೆಯವನು ನನ್ನ ಅಣ್ಣ ಶಂಕರ ಅಣ್ಣಯ್ಯ. ನಾಲ್ಕನೆಯವಳು ನನ್ನ ಅಕ್ಕ ಲಕ್ಷ್ಮಿ ಪುಟ್ಟಕ್ಕ. ಐದನೆಯವಳು ಸುಂದರಿ ಸಣ್ಣಕ್ಕ. ಆರನೆಯವನು ನಾರಾಯಣ ಕುಂಜಣ್ಣ. ಏಳನೆಯವಳು ಶಾರದೆ ಅಕ್ಕ. ಎಂಟನೆಯವಳು ನಾನು ಭಾರತಿ. ಒಂಬತ್ತನೆಯವಳು ನನ್ನ ತಂಗಿ ಮಾಧವಿ. ಅವಳು 6 ತಿಂಗಳ ಮಗು ಆಗಿದ್ದಾಗ ಸತ್ತು ಹೋದಳಂತೆ. ಹತ್ತನೆಯವನು ನನ್ನ ತಮ್ಮ ಜಯರಾಮ. 11ನೆಯವನು ನನ್ನ ತಮ್ಮ ರಾಜಗೋಪಾಲ. ಮತ್ತು 12ನೆಯವಳು ನನ್ನ ತಂಗಿ ಶಿವಕುಮಾರಿ. ಮದುವೆಯಾದ ಬಳಿಕ ವರನ ಮನೆಯವರು ಅವಳಿಗೆ ಶೋಭಾ ಎಂಬ ಬೇರೊಂದು ಹೆಸರನ್ನು ಇಟ್ಟಿದ್ದರು. ನನ್ನ ಅಣ್ಣಂದಿರು ಮತ್ತು ಅಕ್ಕಂದಿರ ನಡುವೆ 2 ವರ್ಷದ ವ್ಯತ್ಯಾಸ ಇದೆ. ಆದರೆ ನನಗೂ ನನ್ನ ತಮ್ಮ ಜಯರಾಮನಿಗೂ ನಡುವೆ 3 ವರ್ಷದ ವ್ಯತ್ಯಾಸ ಇದೆ. ಜಯರಾಮನ ಬಳಿಕ ಹುಟ್ಟಿದ ಇಬ್ಬರಿಗೂ ನಡುವೆ 2 ವರ್ಷದ ವ್ಯತ್ಯಾಸ ಇದೆ. ಜಯರಾಮ ಹುಟ್ಟಿ 6 ತಿಂಗಳಾದಾಗ ಅವನಿಗೆ ಮಲೇರಿಯಾ ರೋಗ ಬಂತು. ಆ ಕಾಲದಲ್ಲಿ ಮಲೇರಿಯಾ ರೋಗಕ್ಕೆ ಸರಿಯಾದ ಮದ್ದು ಇರಲಿಲ್ಲ. ಹಾಗಾಗಿ ಜ್ವರ ಬಂದು ಜಯರಾಮನಿಗೆ ಕೈಕಾಲಿನ ಸ್ವಾಧೀನ ಹೋಯಿತು. ಮನೆಯಲ್ಲೇ ಕೆಲವು ವರ್ಷ ವ್ಯಾಯಾಮ ಮಾಡಿದ ಬಳಿಕ ಅವನಿಗೆ 2 ಕೈಯಲ್ಲಿ ಕೋಲು ಹಿಡಿದು ನಡೆಯುವಂತಾಗಿತ್ತು. ನಮ್ಮ ಪುತ್ತೂರಿನ ಮನೆಯಲ್ಲಿ ನನ್ನ ಚಿಕ್ಕಪ್ಪ ಸೀತಾರಾಮ ಭಟ್ಟ, ಚಿಕ್ಕಮ್ಮ ಸೀತಾಲಕ್ಷ್ಮಿ ಮತ್ತು ಅವರ ಮಕ್ಕಳು ನಮ್ಮೊಂದಿಗಿದ್ದರು. ಅವರಿಗೆ 11 ಮಂದಿ ಮಕ್ಕಳು, 6 ಮಂದಿ ಗಂಡು ಮಕ್ಕಳು ಮತ್ತು 5 ಮಂದಿ ಹೆಣ್ಣು ಮಕ್ಕಳು. ಮೊದಲನೆಯವಳು ದೇವಕಿ, 2ನೆಯವನು ಸುಬ್ರಹ್ಮಣ್ಯ, 3ನೆಯವಳು ಸರಸ್ವತಿ, 4ನೆಯವಳು ಸುಮತಿ, 5ನೆಯವನು ಕೃಷ್ಣ, 6ನೆಯವನು ಶ್ರೀಧರ, 7ನೆಯವನು ಸತೀಶ, 8ನೆಯವಳು ಯಶೋದೆ, 9, 10ನೆಯವರು ಗಿರೀಶ ಮತ್ತು ರಮೇಶ, ಅವರು ಅವಳಿ ಮಕ್ಕಳು, ಮತ್ತು 11ನೆಯವಳು ಸುಶೀಲೆ. ಇವರಲ್ಲಿ ನಾವು ಚಿಕ್ಕವರು ದೇವಕಿಯನ್ನು ಪುಟ್ಟು ಸಣ್ಣಕ್ಕ ಎಂದು ಕರೆಯುತ್ತಿದ್ದೆವು. ಸುಬ್ರಹ್ಮಣ್ಯ ನನ್ನಿಂದ 1 ವರ್ಷ ದೊಡ್ಡವನು. ಅವನನ್ನು ನಾನು ಸುಬ್ರಹ್ಮಣ್ಯ ಅಣ್ಣ ಎಂದು ಕರೆಯುತ್ತಿದ್ದೆ. ಉಳಿದ ಮಕ್ಕಳು ನನ್ನಿಂದ ಚಿಕ್ಕವರು, ಅವರನ್ನು ನಾನು ಅವರ ಹೆಸರಿನಿಂದ ಕರೆಯುತ್ತಿದ್ದೆ. ನನ್ನ ಚಿಕ್ಕಪ್ಪನ ಮಕ್ಕಳ ಅಜ್ಜನ ಮನೆ ಶಿರಂಕಲ್ಲಿನಲ್ಲಿ ಪೂಜೆ ಮೊದಲಾದವುಗಳಿದ್ದಾಗ ಇಲ್ಲವೇ ಶಾಲೆಗೆ ರಜೆ ಇದ್ದಾಗ ನಾನು ಕೆಲವೊಮ್ಮೆ ಅವರ ಜೊತೆಯಲ್ಲಿ ಶಿರಂಕಲ್ಲಿಗೆ ಹೋಗುತ್ತಿದ್ದೆ. ನಾನು ನನ್ನ ಅಜ್ಜನ ಮನೆಗೆ ದರ್ಬೆಗೆ ಹೋಗುವಾಗ ಕೆಲವೊಮ್ಮೆ ನನ್ನ ಚಿಕ್ಕಪ್ಪನ ಮಕ್ಕಳು ನನ್ನ ಜೊತೆ ಬರುತ್ತಿದ್ದರು. ಪುತ್ತೂರಿನ ಕೊಂಬೆಟ್ಟು ಮನೆಯ ಅಂಗಳದಲ್ಲಿ ಹೆಚ್ಚಾಗಿ ಸಂಜೆ ನಾವು ಮಕ್ಕಳು ಕ್ರಿಕೆಟ್ ಆಡುತ್ತಿದ್ದೆವು. ನನ್ನ ಅಕ್ಕಂದಿರು ಅಣ್ಣಂದಿರು ಈ ಆಟಕ್ಕೆ ಸೇರುತ್ತಿದ್ದರು. ಒಮ್ಮೆ ನನ್ನ ಸಣ್ಣಕ್ಕ ಬ್ಯಾಟಿಂಗ್ ಮಾಡುತ್ತಿದ್ದಾಗ ನಾನು ಬಾಲ್ ಹಿಡಿಯಲು ಪಕ್ಕದಲ್ಲಿ ನಿಂತಿದ್ದೆ. ನನ್ನ ಕುಂಜಣ್ಣ ಬಾಲ್ ಹಾಕಿದಾಗ ಸಣ್ಣಕ್ಕ ಬ್ಯಾಟ್ ಬೀಸಿದಳು.
ಆಗ ಬಳಿಯಲ್ಲಿ ನಿಂತಿದ್ದ ನನ್ನ ಕಣ್ಣಿನ ಹುಬ್ಬಿಗೆ ಬ್ಯಾಟ್ ತಗಲಿ ಗಾಯವಾಗಿ ರಕ್ತ ಬರತೊಡಗಿತ್ತು. ನಾನು ನೋವಿನಿಂದ ನಾನು ಅಳತೊಡಗಿದೆ. ಅಲ್ಲಿಗೆ ನಮ್ಮ ಆಟ ನಿಂತಿತು. ನನ್ನ ಹುಬ್ಬಿಗೆ ಯಾರೋ ಮದ್ದು ಹಚ್ಚಿ ಬ್ಯಾಂಡೇಜ್ ಕಟ್ಟಿದ್ದರು. ಕೆಲವು ದಿವಸದಲ್ಲಿ ಗಾಯ ಗುಣವಾಯಿತು. ಆದರೆ ಆಗಾದ ಗಾಯದ ಕಲೆ ಈಗಲೂ ನನ್ನ ಹುಬ್ಬಿನಲ್ಲಿದೆ. ನಾವು ಹುಡುಗಿಯರು ಕ್ರಿಕೆಟ್ ಆಟದ ಬದಲು ಹೆಚ್ಚಾಗಿ ಸ್ಕಿಪ್ಪಿಂಗು, ಜಿಬಿಲಿ ಆಟ, ಹುಗ್ಗಾಟ ಇತ್ಯಾದಿ ಆಟ ಆಡುತ್ತಿದ್ದೆವು. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ದಸರಾ, ದೀಪಾವಳಿ ಮೊದಲಾದ ಹಬ್ಬಗಳನ್ನು ಆಚರಿಸುತ್ತಿದ್ದೆವು. ದಸರಾ ಹಬ್ಬದ 9 ದಿನವೂ ನಮ್ಮೂರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಗೀತ ಕಚೇರಿ ಇರುತ್ತಿತ್ತು. ನಾನು ಅಕ್ಕಂದಿರು, ಅಣ್ಣಂದಿರು ಮತ್ತು ಚಿಕ್ಕಪ್ಪನ ಮಕ್ಕಳ ಜೊತೆಯಲ್ಲಿ ದೇವಸ್ಥಾನಕ್ಕೆ ನಡೆದುಕೊಂಡು ಹೋಗಿ ಬರುತ್ತಿದ್ದೆ. ದೇವಸ್ಥಾನ ಮನೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿತ್ತು. ದೀಪಾವಳಿ ಹಬ್ಬದಲ್ಲಿ ತುಳಸಿ ಕಟ್ಟೆಗೆ ಅಲಂಕಾರ ಮಾಡಿ ಮಣ್ಣಿನ ದೀಪದಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಬತ್ತಿ ಇಟ್ಟು ರಾತ್ರಿ ದೀಪ ಹಚ್ಚುತ್ತಿದ್ದೆವು. ತುಳಸಿ ಕಟ್ಟೆಗೆ ನಾವು ಹಾಡು ಹೇಳುತ್ತಾ ಸುತ್ತು ಬರುತ್ತಿದ್ದೆವು. ಗೋಪೂಜೆ ಇದ್ದ ದಿವಸ ನಮ್ಮ ಮನೆಯಲ್ಲಿ ಮುಳ್ಳು ಸೌತೆಯ ಕಡುಬು ಕೊಟ್ಟಿಗೆ ಮಾಡುತ್ತಿದ್ದರು. ದನಗಳಿಗೆ ಕೊಡಲು ಉಪ್ಪು ಹಾಕದ ಕಡುಬು ಮಾಡುತ್ತಿದ್ದರು. ಹರಿವಾಣದಲ್ಲಿ ದೀಪ, ಕಡುಬು, ಕುಂಕುಮ ಮತ್ತು ಹೂವಿನ ಆಹಾರ ಇಟ್ಟುಕೊಂಡು ಹಾಡು ಹೇಳುತ್ತಾ ಹಟ್ಟಿಗೆ ಹೋಗುತ್ತಿದ್ದೆವು. ಅಲ್ಲಿ ನನ್ನ ಅಣ್ಣ ದನಗಳ ಮತ್ತು ಕರುಗಳ ಕೊರಳಿಗೆ ಹಾರ ಹಾಕಿ ಹಣೆಗೆ ಕುಂಕುಮ ಬಳಿದು ಪೂಜೆ ಮಾಡುತ್ತಿದ್ದರು. ಆ ದಿನದಲ್ಲಿ ನಾವು ಚಿಕ್ಕವರು ನಕ್ಷತ್ರ ಕಡ್ಡಿ, ಸುರುಸುರು ಬತ್ತಿ ಉರಿಸುತ್ತಿದ್ದೆವು. ನಮ್ಮ ತಂದೆಯವರು ಮಕ್ಕಳೇ, ನೀವು ನಕ್ಷತ್ರ ಕಡ್ಡಿ ಉರಿಸಿಕೊಂಡು ಮನೆಯೊಳಗೆ ಒಂದು ಸುತ್ತು ಬನ್ನಿ, ಅದರ ಹೊಗೆಯಿಂದ ಮನೆಯೊಳಗಿರುವ ಸೊಳ್ಳೆಗಳೆಲ್ಲ ಓಡಿ ಹೋಗಬಹುದು ಎಂದು ಹೇಳುತ್ತಿದ್ದರು. ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ ದಿವಸ ಬೆಳಗ್ಗೆ ನಮ್ಮ ತಂದೆ ಅವರ ಕೋಣೆಯಿಂದ ಸಿಲ್ಕಿನ ಬಾವುಟ ತಂದು ಅದನ್ನು ಒಂದು ಉದ್ದವಾದ ಕೋಲಿಗೆ ಸಿಕ್ಕಿಸಿ ಮನೆಯ ಬಾಗಿಲಲ್ಲಿ ತೂಗಾಡಿಸುತ್ತಿದ್ದರು. ನಾವು ಅಕ್ಕಂದಿರು, ಅಣ್ಣಂದಿರು ಮತ್ತು ತಮ್ಮಂದಿರು ನಿಂತು ಏಸು ಹಾರಿಸುವ ಒಂದೇ ಮಾತರಂ, ವೈಷ್ಣವ ಜನತೋ ಮೊದಲಾದ ಹಾಡುಗಳನ್ನು ಹಾಡುತ್ತಿದ್ದೆವು. ನಮ್ಮ ಅಜ್ಜನ ಮನೆ ದರ್ಬೆ. ನಾನು ಚಿಕ್ಕವಳಿದ್ದಾಗ ತಾಯಿಯ ತವರ ಮನೆ ದರ್ಬೆಗೆ ತಾಯಿಯ ಜೊತೆ ಮತ್ತು ನನ್ನ ಅಕ್ಕಂದಿರ ಮತ್ತು ಅಣ್ಣಂದಿರ ಜೊತೆ ಹೋಗುತ್ತಿದ್ದೆ. ಅಲ್ಲಿ ನನ್ನ ಅಜ್ಜ ಮತ್ತು ಅಜ್ಜಿ ಇರಲಿಲ್ಲ. ಅವರು ತುಂಬ ವರ್ಷ ಹಿಂದೆ ತೀರಿ ಹೋಗಿದ್ದರಂತೆ. ಅಲ್ಲಿ ನನ್ನ ದೊಡ್ಡ ಮಾವ, ದೊಡ್ಡತ್ತೆ ಮತ್ತು ಕುಂಜಿ ಮಾವ, ಕುಂಜತ್ತೆ ಇದ್ದರು. ಮಾವಂದಿರ ಮಕ್ಕಳು ಇದ್ದರು. ದೊಡ್ಡ ಮಾವನವರಿಗೆ 3 ಮಕ್ಕಳು. ದೊಡ್ಡವಳು ಲಕ್ಷ್ಮಿ ಅತ್ತಿಗೆ, 2ನೇಯವರು ಶಂಕರ ಭಾವ ಮತ್ತು 3ನೇಯವಳು ಸರಸ್ವತಿ ಅತ್ತಿಗೆ. ಕುಂಜಿ ಮಾವನವರಿಗೆ ಒಬ್ಬ ಮಗ ಮಾತ್ರ, ಶಂಕರನಾರಾಯಣ, ಅಣ್ಣಯ್ಯ ಭಾವ. ನನ್ನ ಇನ್ನೊಬ್ಬ ಮಾವ, ಅವರನ್ನು ನಾನು ಪುಟ್ಟು ಮಾವ ಎಂದು ಕರೆಯುತ್ತಿದ್ದೆ. ಮತ್ತು ಅವರ ಮಡದಿ ಪುಟ್ಟತ್ತೆಯವರು ನೀರ್ಚಾಲಿನಲ್ಲಿ ಇರುತ್ತಿದ್ದರು. ಅವರಿಗೆ 3 ಮಕ್ಕಳು. ದೊಡ್ಡವಳು ಲಕ್ಷ್ಮಿ ಅತ್ತಿಗೆ, ಪುಟ್ಟಕ್ಕತ್ತಿಗೆ, 2ನೇಯವರು ಶಂಕರ ಭಾವ ಮತ್ತು 3ನೇಯವರು ಗಂಗಾಧರ ಭಾವ. ಪುಟ್ಟು ಮಾವನವರು ನೀರ್ಚಾಲಿನ ಮಹಾಜನ ಸಂಸ್ಕೃತ ಕಾಲೇಜಿನಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿದ್ದರು. ಹಾಗಾಗಿ ಅವರು ಅಲ್ಲಿ ಬಿಡಾರ ಮಾಡಿದ್ದರು. ದರ್ಬೆ ಮನೆಯಲ್ಲಿ ಪೂಜೆ, ಹೋಮ, ಉಪನಯನ ಮೊದಲಾದವಳಿದ್ದಾಗ ಅವರು ಅಲ್ಲಿಗೆ ಬರುತ್ತಿದ್ದರು. ಪುತ್ತೂರಿಂದ ದರ್ಬೆ ಸುಮಾರು 20 ಕಿಲೋಮೀಟರ್ ದೂರವಿತ್ತು. ಆ ಮನೆಯ ತನಕ ಬಸ್ ಸಂಚಾರ ಇರಲಿಲ್ಲ. ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಅಡ್ಕಸ್ಥಳ ಎಂಬ ಊರಿನ ತನಕ ಬಸ್ ಬರುತ್ತಿತ್ತು. ದರ್ಬೆ ಮನೆಗೆ ಹೋಗಬೇಕಿದ್ದರೆ ನನ್ನ ತಾಯಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಹೋಗಲು ಕುಂಜಿಮಾವ ಬರುತ್ತಿದ್ದರು. ಅವರು ಬೆಳಗ್ಗೆ ಪುತ್ತೂರಿನಲ್ಲಿರುವ ನಮ್ಮ ಮನೆಗೆ ಬಂದು ಅಲ್ಲಿ ಮಧ್ಯಾಹ್ನ ಊಟ ಮಾಡಿದ ಬಳಿಕ ನಮ್ಮನ್ನು ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಬಸ್ಸಿನಲ್ಲಿ ಅಡ್ಕಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಅಲ್ಲಿರುವ ಅಂಗಡಿಯಲ್ಲಿ ನಮ್ಮ ನೆಂಟರು ಇದ್ದರು. ನಾವು ಆಜನೆ ರಾತ್ರಿ ಅವರ ಮನೆಯಲ್ಲೇ ಉಳಿಯುತ್ತಿದ್ದೆವು. ಅಂಗಡಿಯವರು ನಮಗೆ ತಿನ್ನಲು ಕಲ್ಲು ಸಕ್ಕರೆ ಕೊಡುತ್ತಿದ್ದರು. ಮಾರನೇ ದಿನ ಬೆಳಿಗ್ಗೆ ಅವರ ಮನೆಯಲ್ಲಿ ಕಾಫಿ ತಿಂಡಿ ತೀರಿಸಿ ಆಮೇಲೆ ಅಲ್ಲಿಂದ ನಡೆದುಕೊಂಡು ದರ್ಬೆಗೆ ಹೋಗುತ್ತಿದ್ದೆವು. ಮಳೆಗಾಲದಲ್ಲಿ ಅಡ್ಕಸ್ಥಳದಿಂದ ದೋಣಿ ಸರ್ವಿಸ್ ಇತ್ತು. ಅಲ್ಲಿರುವ ಹೊಳೆಯಲ್ಲಿ ಮಳೆಗಾಲದಲ್ಲಿ ಮಾತ್ರ ನೀರಿರುತ್ತಿತ್ತು. ಆಗ ನಾವು ದೋಣಿಯಲ್ಲಿ 2 ಕಿಲೋಮೀಟರ್ ದೂರದಲ್ಲಿರುವ ಕಾಕೇಕುಚ್ಚಿ ಎಂಬ ಊರಿನ ತನಕ ಹೋಗುತ್ತಿದ್ದೆವು. ಅಲ್ಲಿ ನಮ್ಮ ನೆಂಟರ ಮನೆ ಇತ್ತು. ಅಲ್ಲಿ ಕಾಫಿ ಕುಡಿದು ಆಮೇಲೆ ನಡೆದುಕೊಂಡು ನಮ್ಮ ಅಜ್ಜನ ಮನೆ ದರ್ಬೆಗೆ ಹೋಗುತ್ತಿದ್ದೆವು. ನಡೆಯಲು ಸಾಧ್ಯವಾಗದವರನ್ನು ಎತ್ತಿಕೊಂಡು ಹೋಗಲು ದರ್ಬೆಯಿಂದ ಕೆಲಸದ ಆಳುಗಳು ಬರುತ್ತಿದ್ದರು. ಚಿಕ್ಕವಳಿದ್ದಾಗ ನಾನು ಆಳುಗಳ ಹೆಗಲ ಮೇಲೆ ಕುಳಿತುಕೊಂಡು ಹೋಗುತ್ತಿದ್ದುದು ನನಗೆ ಈಗಲೂ ನೆನಪಿಗೆ ಬರುತ್ತಿದೆ. ನನ್ನ ತಮ್ಮ ರಾಜಗೋಪಾಲ ಆಳಿನ ಹೆಗಲ ಮೇಲೆ ಕುಳಿತುಕೊಳ್ಳುವುದಿಲ್ಲ ಎಂದು ಅಳುತ್ತಿದ್ದ. ಹೀಗೆ ಹೋದವರು ನಾವು ಅಲ್ಲಿ 1 ವಾರ ಉಳಿಯುತ್ತಿದ್ದೆವು. ಅಲ್ಲಿ ತೋಟ, ಗುಡ್ಡ, ಗದ್ದೆ ಎಂದು ನಾವು ನಮ್ಮ ಅತ್ತಿಗೆ ಮತ್ತು ಭಾವಂದಿರೊಂದಿಗೆ ತಿರುಗಾಡುತ್ತಿದ್ದೆವು.
ಪುತ್ತೂರಿನ ಬಿಟಾರದ ಮನೆಯಲ್ಲಿ ನಮಗೆ ಗುಡ್ಡ ತೋಟಗಳಿರಲಿಲ್ಲ. ದರ್ಬೆಯ ಗುಡ್ಡಕ್ಕೆ ನಾವು ಜೊತೆಯಲ್ಲಿ ಹೋಗಿ ನೆಲ್ಲಿಕಾಯಿ, ಗೇರು ಹಣ್ಣು, ಕಾಟು ಮಾವಿನಣ್ಣು ಕೊಯ್ದು ತಿನ್ನುತ್ತಿದ್ದೆವು ಮತ್ತು ಮನೆಯಲ್ಲಿ ಇದ್ದವರಿಗೂ ತಂದುಕೊಡುತ್ತಿದ್ದೆವು. ಮನೆ ಅಂಗಳದಲ್ಲೂ ಆಟವಾಡುತ್ತಾ ಸಮಯವನ್ನು ಸಂತೋಷದಿಂದ ಕಳೆಯುತ್ತಿದ್ದೆವು. ನನಗೆ ಹಾವು ಕಚ್ಚಿದ್ದು. ಒಮ್ಮೆ ನಾನು ದರ್ಬೆಗೆ ಹೋಗಿದ್ದಾಗ ನಾನು ನನ್ನ ಅಕ್ಕಂದಿರು ಮತ್ತು ಅತ್ತಿಗೆಯವರೊಂದಿಗೆ ಗುಡ್ಡಕ್ಕೆ ನಡೆದುಕೊಂಡು ಹೋಗುವಾಗ ನನ್ನ ಕಾಲಿಗೆ ಏನೋ ಕಚ್ಚಿದಂತಾಯಿತು. ಅಲ್ಲೇ ಪಕ್ಕದಲ್ಲಿ ಒಂದು ಹಾವು ಹೋಗುತ್ತಿರುವುದನ್ನು ನೋಡಿ ನನಗೆ ಹಾವು ಕಡಿಯಿತು ಎಂದು ಬೊಬ್ಬೆ ಹಾಕಿದೆ. ಕೂಡಲೇ ನಮ್ಮ ಜೊತೆಯಲ್ಲಿದ್ದವರು ನನ್ನನ್ನು ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ನನಗೆ ಹಾವು ಕಡಿದ ಸುದ್ದಿ ತಿಳಿಸಿದರು. ಆಗ ಅಲ್ಲಿ ನನ್ನ ಪುಟ್ಟು ಮಾವನವರು ಇದ್ದರು. ಅವರು ಕೂಡಲೇ ನನ್ನ ಗಾಯವಾದ ಕಾಲಿನ ಮೇಲೆ ಸ್ವಲ್ಪ ಬಿಗಿಯಾಗಿ ಬೆಳುಹುಲ್ಲಿನ ಹಗ್ಗವನ್ನು ಕಟ್ಟಿದರು. ಹೀಗೆ ಕಟ್ಟುವುದರಿಂದ ಹಾವಿನ ವಿಷ ನನ್ನ ಶರೀರದಲ್ಲಿ ಮೇಲೆ ಹೋಗುವುದನ್ನು ತಡೆಯಬಹುದೆಂದು ಅವರು ಹೇಳಿದರು. ಗಾಯಕ್ಕೆ ಯಾವುದೋ ಒಂದು ಸೊಪ್ಪಿನ ರಸ ಹಚ್ಚಿದರು. ಕೆಲಸದ ಆಳುಗಳು ಗುಡ್ಡಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಅವರು ನನ್ನ ಕಾಲಿಗೆ ಕಡಿದ ಹಾವನ್ನು ಕಂಡರು. ಅದನ್ನು ಒಂದು ಮಡಕೆಯಲ್ಲಿ ಹಾಕಿ ಮುಚ್ಚಿಟ್ಟರು. ಅದು ಒಂದು ವಿಷದ ಹಾವಾಗಿತ್ತು. ನಮ್ಮ ಊರಿನಲ್ಲಿ ಅದಕ್ಕೆ ಕಟ್ಟು ಬುಡಕ ಎಂದು ಹೇಳುತ್ತಾರೆ. ಮಡಕೆಯಲ್ಲಿದ್ದ ಹಾವು ತನ್ನಿಂದ ತಾನೇ ಸತ್ತಾಗ ನನ್ನ ಶರೀರವನ್ನು ಸೇರಿದ ವಿಷವು ಹೊರಟು ಹೋಗುತ್ತದೆ ಎಂದು ಆಳುಗಳು ಹೇಳಿದರು. ನನ್ನ ಶರೀರಕ್ಕೆ ಸ್ವಲ್ಪವೇ ಹಾವಿನ ವಿಷ ಸೇರಿದ್ದರಿಂದ ಹೆಚ್ಚಿನ ತೊಂದರೆಯಾಗಲಿಲ್ಲ. ಚರ್ಮದ ಮೇಲೆ ಅಲ್ಲಲ್ಲಿ ಹಸಿರು ಕಲೆ ಕಾಣಿಸುತ್ತಿತ್ತು. ಮಾರನೇ ದಿನ ನಾವು ಪುತ್ತೂರಿಗೆ ಹೋದೆವು. ನನ್ನ ತಂದೆ ಆಯುರ್ವೇದ ಡಾಕ್ಟರರು. ಅವರು ನನಗೆ ಮದ್ದು ಕೊಟ್ಟರು. ಆ ಮದ್ದನ್ನು ದಿನ ತೆಗೆದುಕೊಂಡ ಬಳಿಕ 2 ತಿಂಗಳಲ್ಲಿ ನನ್ನ ಶರೀರದಲ್ಲಿದ್ದ ವಿಷ ಪೂರ್ತಿ ಹೋಯಿತು. ಚರ್ಮವು ಮೊದಲಿನಂತಾಗಿತ್ತು. ಮಡಕೆಯಲ್ಲಿಟ್ಟ ಹಾವು ಸತ್ತು ಹೋಗಿದೆ ಎಂದು ಸುದ್ದಿ ನಮಗೆ ತಿಳಿಯಿತು. ನನ್ನ ಶರೀರಕ್ಕೆ ವಿಷ ಸೇರಿದ ಬಳಿಕ ಬುಟ್ಟದಲ್ಲಿ ಉಪ್ಪು ಸೇರಿಸಬಾರದೆಂದು ನನ್ನ ತಂದೆಯವರು ಹೇಳಿದಂತೆ ಮಾಡಿದೆ. ಹೀಗೆ ನಾನು ಕೆಲವು ಸಮಯ ಉಪತ್ಯ ಮಾಡಿದೆ.